ವಾರ್ತೆಗಳ ವಿವರ ಬೈಪಾಸ್ ರಸ್ತೆಯಲ್ಲಿ ಹೊಸ ಸೇತುವೆ ಉದ್ಘಾಟನಾ ಕಾರ್ಯಕ್ರಮದ ಬಗ್ಗೆ ಕೆಪಿಸಿಸಿ ವಕ್ತಾರ ಐನೂರು ಮಂಜುನಾಥ್ ಅವರು ಸಂಸದರ ಕಡೆಗೆ ಅನುಮಾನದ ಕೈ ತೋರಿಸಿದ್ದಾರೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಐನೂರು ಮಂಜುನಾಥ್ ನಿನ್ನೆ ಉದ್ಘಾಟನೆಯಾದ ಹೊಸ ಸೇತುವೆ ಕೆಲಸ ಪೂರ್ತಿಯಾಗಿದ್ದರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ತೋರಿಸಿ ಎಂದು ಸಂಸದರನ್ನ ಪ್ರಶ್ನೆ ಮಾಡಿದ್ದಾರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸದರ ಜೊತೆಗೆ ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಎಂಎಲ್ಸಿ ರುದ್ರೇಗೌಡರು ಹಾಗೂ ಡಿಎಸ್ ಅರುಣ್ ಇಲ್ಲ ನ್ಯಾಷನಲ್ ಹೈವೇಯ ಯಾವ ಅಧಿಕಾರಿಗಳು ಇಲ್ಲ ಸೇತುವೆಯನ್ನ ತಮ್ಮ ಖಾಸಗಿ ಸ್ವತ್ತಿನ ಹಾಗೆ ಅವರೇ ಹೋಗಿ ಉದ್ಘಾಟನೆ ಮಾಡಿದ್ದಾರೆ ಅಧಿಕಾರಿಗಳು ನಮಗೆ ಉದ್ಘಾಟನೆಯ ಯಾವ ಮಾಹಿತಿ ಇಲ್ಲ ಎಂದು ತಿಳಿಸಿದ್ದಾರೆ ಸೇತುವೆ ಉದ್ಘಾಟನೆಯಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಸೇತುವೆ ಸಾರ್ವಜನಿಕರ ಸಂಚಾರಕ್ಕೆ ಮುಕ್ತ ಮಾಡಲಾಗಿದೆ ಏನಾದರೂ ಅನಾಹುತ ಸಂಭವಿಸಿದರೆ ಜಿಲ್ಲಾಧಿಕಾರಿಗಳು ಹೊಣೆಯಾಗುತ್ತಾರೆ ತರಾತುರಿಯಲ್ಲಿ ಸೇತುವೆ ಉದ್ಘಾಟನೆ ಮಾಡಿದ ಸಂಸದರ ನಡುವೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದರು ನಿನ್ನೆ ದಿವಸ ಶಿವಮೊಗ್ಗದಲ್ಲಿ ಒಂದು ಸೇತುವೆಯನ್ನ ಸಂಸದರು ಉದ್ಘಾಟನೆ ಮಾಡಿದ್ದಾರೆ ಆ ಉದ್ಘಾಟನೆಯ ವಿವರಗಳನ್ನು ಮತ್ತು ಫೋಟೋವನ್ನು ನಾನು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೇನೆ ಆನಂತರ ಅವರು ಹೇಳಿದಂತ ಪತ್ರಿಕಾಗೋಷ್ಠಿಯ ವಿವರಗಳನ್ನು ಕೂಡ ಇತ್ತೀಚೆಗೆ ಸಂಸದರು ಅವೇ ಕಾಮಗಾರಿಗಳನ್ನು ಮತ್ತೆ ಹೇಳೋದ್ರ ಮೂಲಕ ಶಿವಮೊಗ್ಗ ತುಂಬ ಬಹಳ ಕಾಮಗಾರಿಗಳು ಆಗುತ್ತಾ ಇದ್ದಾವೆ ತೆಗೆದುಕೊಂಡು ಬಂದಿದ್ದೀವಿ ಅನ್ನುವಂತ ಒಂದು ಇಂಪ್ರೆಷನ್ ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿನ್ನೆಯ ಸೇತುವೆಯ ಉದ್ಘಾಟನೆ ಅದು ಅಧಿಕೃತವೋ ಅನಧಿಕೃತವೋ ಅನ್ನುವಂತ ಒಂದು ಪ್ರಶ್ನೆ ನನಗೆ ಮಾತ್ರ ಅಲ್ಲ ನಗರದ ಎಲ್ಲ ಜನತೆಗೆ ಉದ್ಭವ ಆಗಿದೆ ಕಾರಣ ಅಂತಂದ್ರೆ ಆ ಸೇತುವೆಯನ್ನ ಉದ್ಘಾಟನೆ ಮಾಡುವಾಗ ಯಾವುದೇ ಅಧಿಕಾರಿಗಳು ಹಾಜರಿರಲಿಲ್ಲ ಎನ್ಎಚ್ನ ಅಧಿಕಾರಿಗಳು ಇರಲಿಲ್ಲ ಶಾಸಕರುಗಳು ಇರಲಿಲ್ಲ ಯಾವುದೇ ಪ್ರೋಟೋಕಾಲ್ ಪಾಲನೆ ಆಗಲಿಲ್ಲ ನಾನು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎನ್ಎಚ್ ಮತ್ತು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎನ್ಎಚ್ ಇವರಿಬ್ಬರನ್ನ ಸಂಪರ್ಕ ಮಾಡಿದೆ ನಾನು ನಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ನಮಗೆ ಮಾಹಿತಿ ಇಲ್ಲ ಸರ್ ನಾವು ಉದ್ಘಾಟನೆ ಆಗಿದೆ ಅನ್ನೋದನ್ನು ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೇವೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ನೇರ ನನಗೆ ದೂರವಾಣಿ ಮೂಲಕ ಹೇಳಿದೆ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ಯಾವುದೇ ಕಾರ್ಯಕ್ರಮ ಉದ್ಘಾಟನೆ ಮಾಡುವಾಗ ಸಂಸದರು ಹಿರಿಯ ಸಂಸದರು ಮೂರು ಬಾರಿ ಆಗಿದ್ದಾರೆ ನಿಯಮಾವಳಿಗಳು ಕಾನೂನುಗಳು ಪ್ರೋಟೋಕಾಲ್ ಅಂದರೆ ಸರ್ಕಾರದ ನಿಯಮಾವಳಿ ಹೇಗೆ ಉದ್ಘಾಟನೆ ಆಗಬೇಕು ಅಂತ ಎಲ್ಲೊಬ್ಬ ಪಂಚಾಯಿತಿ ಸದಸ್ಯನಿಂದ ಹಿಡಿದು ಕಾರ್ಪೊರೇಟಿಂದ ಎಲ್ಲವನ್ನೂ ಬರಬೇಕಾಗ್ತದೆ ಎಂಎಲ್ಎ ಎಂಎಲ್ಸಿಗಳು ಬರಬೇಕಾಗುತ್ತೆ ಅಧಿಕಾರಿಗಳು ಮುದ್ದಾಮಿರಬೇಕು ಅವರು ಆಯೋಜಿಸಬೇಕು ಕಾರ್ಯಕ್ರಮವನ್ನು ಇವರ ಸ್ವಂತ ಆಸ್ತಿಯಲ್ಲ ತಾವೇ ಉದ್ಘಾಟನೆ ಅರೇಂಜ್ ಮಾಡ್ಕೊಂಡು ತಾವೇ ಉದ್ಘಾಟನೆ ಮಾಡೋದನ್ನು ತಮ್ಮ ಸ್ವಂತ ಆಸ್ತಿಯನ್ನು ಮಾಡೋದ್ರ ಬಗ್ಗೆ ನಮ್ದು ಯಾವುದು ತಕರಾರಿಲ್ಲ ಇದು ಅವರ ಸ್ವಂತ ಆಸ್ತಿ ಅಲ್ಲ ಹೀಗೆಲ್ಲ